ಇಮೇಲ್ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟನೇ ಇರುತ್ತೆ ಹೌದು ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕಾನ್ಫ್ಲೆಕ್ಸ್ ಬಿಲ್ ಅನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಈ ವಿಡಿಯೋ ಕೆಳಗಡೆ ಇರೋ ಲೈಕ್ ಬಟನ್ ಅನ್ನು ಒತ್ತೋದನ್ನ ಮರಿಬೇಡಿ ಹಾಗೆ ನೀವು ಇನ್ನೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಹಾಗೂ ನಾನು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋಸ್ ಅನ್ನು ಮೊದಲ ನೋಟಿಫಿಕೇಶನ್ ಪಡೆಯಕ್ಕೆ ಅದರ ಪಕ್ಕ ಇರೋ ಬೆಲ್ ಐಕಾನ್ ಅನ್ನು ಒತ್ತಿ ಸೊ ಇನ್ಯಾಕ್ ತಡ ನಡಿರಿಯ ರೆಸಿಪಿ ಅನ್ನು ಹೇಗೆ ಮಾಡೋದು ಅಂತ ನೋಡೋಣ ಕಾನ್ಫ್ಲೆಕ್ಸ್ ಬೇಲ್ ಮಾಡೋಕ್ಕೆ ನಾನು ಮೊದಲಿಗೆ ಇಲ್ಲಿ ಒಂದು ಈರುಳ್ಳಿ ಎರಡು ಟೊಮೆಟೊ ಒಂದು ಕ್ಯಾರೆಟ್ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ನಾನು ಒನ್ ಪ್ಯಾಕ್ ಕಾನ್ಫ್ಲೆಕ್ಸನ್ನು ತೊಗೊಂಡಿದ್ದೀನಿ ಸೊ ಹಾಗೆ ಇಲ್ಲಿ ಒನ್ ಕಪ್ ಸೇವ್ ಹಾಗೆ ಅರ್ಧ ನಿಂಬೆಹಣ್ಣು ಅರ್ಧ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ಒನ್ ಸ್ಪೂನ್ ಚಿಲ್ಲಿ ಪೌಡರ್ ಮುಕ್ಕಾಲು ಸ್ಪೂನ್ ಚಾಟ್ ಮಸಾಲ ಒಂದು ಸ್ವಲ್ಪ ರೋಸ್ಟೆಡ್ ಪೀನಟ್ಸ್ ಹಾಗೆ ಒಂದು ಸ್ವಲ್ಪ ಪೊಮೊಗ್ರಾನೇಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎರಡು ಸ್ಪೂನ್ ಎಣ್ಣೆಯನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ನಮಗೆ ಕಾನ್ಫ್ಲೆಕ್ಸ್ ಸ್ಟಾರ್ಟ್ ಮಾಡೋಕ್ಕೆ ಸೊ ಮೊದಲಿಗೆ ನಾನಿಲ್ಲಿ ಏನು ಮಾಡ್ತಿದ್ದೇನೆ ಅಂದರೆ ಇದೇನು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಅದನ್ನ ನಾನು ಹಾಕ್ತಾ ಇದ್ದೀನಿ ಸೊ ಇಲ್ಲಿ ನಾನು ಕ್ಯಾರೆಟ್ ಆನಿಯನ್ ಹಾಕಿ ಟೊಮೆಟೊನ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ನಿಮಗೆ ಇಷ್ಟ ಆದ ವೆಜಿಟೇಬಲ್ಸನ್ನು ನೀವಿಲ್ಲಿ ಯೂಸ್ ಮಾಡ್ಬೋದು ಸೊ ಕ್ಯಾರೆಟನ್ನು ನಾನಿಲ್ಲಿ ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನೇ ಹಿಂಗ್ಲೆ ಹಾಕ್ಬಿಡಿ ಲಾಸ್ಟಿಗೆ ಗಾರ್ನಿಶಿಂಗಿಗೆ ನಾವು ಹಾಕೋಣ ಸೊ ಇದೆಲ್ಲ ಹಾಕಾದ್ಮೇಲೆ ಇದಕ್ಕೆ ನಾನು ಏನು ಚಾಟ್ ಮಸಾಲನ ತೊಗೊಂಡಿದ್ದೆ ಸೊ ಇಲ್ಲಿ ನಾನು ಮುಕ್ಕಾಲು ಸ್ಪೂನ್ ಚಾಟ್ ಮಸಾಲನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನು ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ ಸೊ ಇದು ಆಪ್ಷನಲ್ ನಿಮ್ಮ ಹತ್ರ ಇದ್ದರೆ ನೀವು ಹಾಕ್ಬೋದು ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನ ನೋಡ್ಕೊಂಡು ಹಾಕಿ ಯಾಕಂದರೆ ಚಾಟ್ ಮಸಾಲದಲ್ಲಿ ಆಲ್ರೆಡಿ ಉಪ್ಪಿರುತ್ತೆ ಹಾಗೆ ಬ್ಲ್ಯಾಕ್ ಸಾಲ್ಟಲ್ಲೂ ಕೂಡ ಇರುತ್ತೆ ಸೊ ಇಲ್ಲಿ ನಾನು ಮುಕ್ಕಾಲು ಸ್ಪೂನ್ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೆ ನೀವು ಖಾರ ಜಾಸ್ತಿ ಇಷ್ಟ ಆದರೆ ನೀವು ಜಾಸ್ತಿ ಕೂಡ ಹಾಕ್ಬೋದು ಸೊ ಹಾಗೆಯೇ ನಾನಿಲ್ಲಿ ಒಂದು ಸ್ವಲ್ಪ ಪೊಮೊಗ್ರಾನೆಟನ್ನು ಹಾಕ್ತಾ ಇದ್ದೀನಿ ದಾಳಿಂಬೆ ಸೊ ಎಲ್ಲ ಹಾಕಬೇಡಿ ಒಂದೇ ಸತಿ ಲಾಸ್ಟಿಗೆ ನಾವು ಗಾರ್ನಿಶಿಂಗಿಗೆ ಒಂದು ಸ್ವಲ್ಪ ಇಡೋಣ ಹಾಗೆ ಇದೇನು ಕಡಲೆ ಬೀಜನ ಉರಿದಿಟ್ಕೊಂಡಿದ್ದೆ ಅದನ್ನ ಕೂಡ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ನೀವು ಗಾರ್ನಿಶಿಂಗಿಗೆ ಇದನ್ನ ಉಳಿಸಿಡಿ ಸೊ ಎಲ್ಲನೂ ಈಗ ಒಂದ್ಸರಿ ನಾವು ಚೆನ್ನಾಗಿಲ್ಲೇ ಮಿಕ್ಸ್ ಮಾಡೋಣ ಸೊ ಎಲ್ಲ ನಚ್ಕಾರದ ಪುಡಿಯನ್ನು ಒಂದು ಸ್ವಲ್ಪ ಹಾಕಿದ್ದೀನಿ ನೀವು ಬೇಕಾದ್ರೆ ಜಾಸ್ತಿ ಕೂಡ ಹಾಕ್ಬೋದು ಅಥವಾ ನಿಮಗೆ ಬೇಕಾದ್ರೆ ಕಮ್ಮಿ ಕೂಡ ಹಾಕಿ ಸೊ ಈಗ ನಾನಿಲ್ಲಿ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಸೊ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಒದ್ದೆ ಆಗುತ್ತೆ ಸೊ ಏನಾಗುತ್ತೆ ಅಂದರೆ ನಿಮಗೆ ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಒಂದಕ್ಕೊಂದು ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಸೊ ಅದಕ್ಕೆ ನಾನಿಲ್ಲಿ ಎಣ್ಣೆನ ಹಾಕ್ತೀನಿ ಸೊ ಯೂಶ್ವಲಿ ನೀವು ನೋಡೋದಾದರೆ ಎಲ್ಲರೂ ನೀವು ಹೊರಗಡೆ ಬೀಲ್ಪುರಿ ತಿನ್ನಕ್ಕೆ ಹೋದಾಗ ಅಲ್ಲಿ ನಿಮಗೆ ಶಾಪ್ ವೆಂಡರ್ಸೂ ಇದೇ ರೀತಿ ಮಾಡ್ತಾರೆ ಏನಾದರೂ ಬೀಲ್ಪುರಿ ಮಾಡೋಕ್ಕಿದ್ರೆ ಎಣ್ಣೆ ಹಾಕೇ ಹಾಕ್ತಾರೆ ಸೊ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಇಲ್ಲಿ ಕಾನ್ಫ್ಲೆಕ್ಸನ್ನು ಹಾಕ್ತಾ ಇದ್ದೀನಿ ಸೊ ಈ ಕಾನ್ಫ್ಲೆಕ್ಸ್ ಒರಿಜಿನಲ್ ಫ್ಲೇವರ್ ಎಂದು ಇಲ್ಲಿ ಯಾವುದೇ ರೀತಿಯಾದ ಫ್ಲೇವರ್ಡ್ ಕಾನ್ಫ್ಲೆಕ್ಸನ್ನು ನಾನು ತೊಗೊಂಡಿಲ್ಲ ಸೊ ಇದನ್ನು ನಾನು ಒನ್ ಪ್ಯಾಕೆಟ್ ಕಾನ್ಫ್ಲೆಕ್ಸನ್ನು ಹಾಕ್ತಾ ಇದ್ದೀನಿ ಪ್ಲೇನ್ ಕಾನ್ಫ್ಲೆಕ್ಸ್ ಸೊ ಎಣ್ಣೆ ಬಾಟ್ಲಿಯನ್ನು ಸೈಡಲ್ಲಿಟ್ಟೆ ಸೊ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಕಾನ್ಫ್ಲೆಕ್ಸ್ ಯೂಶ್ವಲಾಗಿ ಹಾಲಾಕಿ ತಿನ್ನೋದು ಕೆಲವರಿಗೆ ಇಷ್ಟ ಇರಲ್ಲ ಸೊ ಈ ರೀತಿಯಾಗಿ ನೀವು ನಿಮ್ಮನೇಲಿ ಮಾಡಿಕೊಟ್ರೆ ಎಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ ಹಾಗೆ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ನಾವು ಇದರಲ್ಲಿ ಏನು ಬೇಕು ವೆಜಿಟೇಬಲ್ಸ್ ಕೂಡ ಹಾಕ್ಬೋದು ವೆಜಿಟೇಬಲ್ಸು ತಿಂದಂಗೆ ಆಗುತ್ತೆ ಸೊ ಎಲ್ಲ ಮಿಕ್ಸ್ ಆದಮೇಲೆ ಕೊನೆಗೆ ನಾನು ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ತಾ ಇದ್ದೀನಿ ಸೊ ನಿಂಬೆಹಣ್ಣಿನ ರಸವನ್ನು ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕಿ ಸೊ ಅದು ಚಟ್ಪಟ ಫ್ಲೇವರ್ ಚೆನ್ನಾಗಿ ಬರುತ್ತೆ ಆಲ್ರೆಡಿ ನಾವಿಲ್ಲಿ ಚಾಟ್ ಮಸಾಲೆ ಎಲ್ಲ ಹಾಕಿದ್ದೀವಿ ಬಟ್ ಆದರೆ ನಿಂಬೆಹಣ್ಣಿನ ಟೇಸ್ಟ್ ಇದ್ರೇ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಕೂಡ ಇಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸೊ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನು ಇದಕ್ಕೆ ಏನು ಕೊತ್ತಂಬರಿ ಸೊಪ್ಪನ್ನು ಉಳಿಸಿಟ್ಕೊಂಡಿದ್ದೆ ನೋಡಿ ಒಂದು ಸ್ವಲ್ಪ ಈಗ ಹಾಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನಾನು ಲಾಸ್ಟಿಗೆ ಗಾರ್ನಿಶಿಂಗೇ ಹಾಕ್ತೀನಿ ಹಾಗೆ ಒಂದು ಸ್ವಲ್ಪ ಸೇವನ್ನು ಕೂಡ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಗಾರ್ನಿಶಿಂಗಿಗೆ ಉಳಿಸಿಟ್ಕೊಳ್ಳಿ ಸೊ ಸೇವನ್ನು ಹಾಕಾದ್ಮೇಲೆ ಎಲ್ಲ ಮಿಕ್ಸ್ ಮಾಡಿ ಸೊ ತುಂಬ ಸಿಂಪಲ್ ಈ ಚಾಟ್ ಮಾಡೋಕ್ಕೆ ಜಸ್ಟ್ ಇಷ್ಟೇ ಕೆಲಸ ಇನ್ನೇನು ಕೆಲಸ ಇಲ್ಲ ಅದಕ್ಕೆ ಜಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಇದನ್ನ ಸರ್ವ್ ಮಾಡ್ಬೋದು ಸೊ ಈಗ ನಾನು ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಸೊ ಒಂದು ನೆನ್ಪಿಟ್ಕೊಳ್ಳಿ ನೀವು ಚಾಟನ್ನು ಮಾಡಿದ ಕೂಡಲೇ ತಿನ್ನಿ ಇಲ್ಲ ಅಂದರೆ ಏನಾಗುತ್ತೆ ಕಾನ್ಫ್ಲೆಕ್ಸ್ ಸಾಫ್ಟ್ ಆಗುತ್ತೆ ಸೊ ನೀವು ಆ ಮಸಾಲೆನ ಮಾಡಿಟ್ಟು ಯಾವಾಗ ನೀವು ತಿಂತೀರ ನೋಡಿ ಆಗ ನೀವು ಕಾನ್ಫ್ಲೆಕ್ಸನ್ನು ನೀವು ಹಾಗೆ ಮಿಕ್ಸ್ ಮಾಡಿ ಕೊಡ್ಬೋದು ಸೊ ಕೊನೆಯಲ್ಲಿ ಇದ್ರ ಮೇಲೆ ನಾನು ಏನು ಕಡಲೆ ಬೀಜ ದಾಳಿಂಬೆ ಎಲ್ಲ ನಾನು ಉಳಿಸಿಟ್ಕೊಂಡಿದ್ದೆ ಅಲ್ಲ ನಾನಿಲ್ಲಿ ಚೆನ್ನಾಗಿ ಕಾಣೋಕ್ಕೆ ಕಾಂಟ್ರಾಸ್ಟ್ ಆಗಿ ಚೆನ್ನಾಗಿ ಕಾಣೋಕ್ಕೆ ಹಾಕ್ತಾ ಇದ್ದೀನಿ ಸೊ ಹಾಗೆ ಅದ್ರ ಮೇಲೆ ಒಂದು ಸ್ವಲ್ಪ ಸೇವ್ ಹಾಕ್ತೀನಿ ಹಾಗೆ ಇನ್ನೊಂದು ಸ್ವಲ್ಪ ದಾಳಿಂಬೆ ಉಳಿಸಿದೆ ಸೊ ಅದ್ರ ಮೇಲೆ ನಾನು ಇಲ್ಲಿ ದಾಳಿಂಬೆನ ಹಾಕ್ತಾ ಇದ್ದೀನಿ ಸೊ ಅದು ರೆಡ್ ಎಲ್ಲೋ ಎಲ್ಲ ಕಾಂಟ್ರಾಸ್ಟ್ ಆಗಿ ಚೆನ್ನಾಗಿ ಕಾಣುತ್ತೆ ಸೊ ಮೇಲೆ ಇದ್ರ ಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು
ಸ್ವಲ್ಪನ ಇಟ್ಟು ಇದನ್ನ ಇದೇ ರೀತಿಯಾಗಿ ನೀವು ಸರ್ವ್ ಮಾಡಿ. ತುಂಬ ಈಸಿ ಚಾಟ್, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಮನೆಯಲ್ಲೇ ಜಟ್ಪಟ್ಟಾಗಿ ನಾವು ಮಾಡ್ಬೋದು. ಸೊ ಕಾನ್ಫ್ಲೆಕ್ಸಿಂದ ಚಾಟ್ ಮಾಡ್ಬೋದು ಅಂತ ಯಾರು ಅಂದ್ಕೊಂಡಿರಲ್ಲ. ಎಸ್, ನಿಮಗೆ ಹೊರಗಡೆ ಹೋಗಿ ತಿನ್ನಕ್ಕೆ ಬೇಡ ಅಂದರೆ ಮನೆಯಲ್ಲೇ ನೀವು ಕಾನ್ಫ್ಲೆಕ್ಸಿಂದ ಮಾಡ್ಬೋದು. ಸೊ ಹೆಲ್ದಿ ಚಾಟ್ ಆಗಿ ಈಸಿ ಚಾಟ್. ಸೊ ನಿಮ್ಗೆಲ್ಲರಿಗೂ ಕಾನ್ಫ್ಲೆಕ್ಸ್ ಬಿಲ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಇವತ್ತೇ ಲೈಕ್ ಮಾಡಿ ಈ ವಿಡಿಯೋನ, ಹಾಗೆ ಇವತ್ತೇ ಟ್ರೈ ಮಾಡಿ. ಹೀಗೆ ಒಳ್ಳೊಳ್ಳೆ ರೆಸಿಪೀಸೊಂದಿಗೆ ನಾನು ನಿಮ್ಮನ್ನೆಲ್ಲರನ್ನೂ ನನ್ನ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.